ನಮಸ್ಕಾರ ವೀಕ್ಷಕರೇ. ಕಲಿಕಾ ಚೇತರಿಕೆ ಉಪಕ್ರಮ ಒಂದು 2022-23 ಶಾಲಾ ಸಂದರ್ಶನ ನಮೂನೆ ಇದಾಗಿದೆ. ಇದರಲ್ಲಿ ಅಧಿಕಾರಿಗಳು ಭೇಟಿ ನೀಡಿದಾಗ ಅವರು ಏನು ಪ್ರಶ್ನೆಯನ್ನು ಕೇಳುತ್ತಾರೆ ಅಂದರೆ, ಕಲಿಕಾ ಚೇತರಿಕೆ ಬಗ್ಗೆ ಶಾಲೆಯಲ್ಲಿ ಏನು ಸಾಧನೆಯಾಗಿದೆ ಎನ್ನುವಂಥ ಕೆಲವು ಪ್ರಶ್ನೆಗಳನ್ನು ಕೇಳಿ ಅದನ್ನು ಒಂದು ವರದಿಯನ್ನು ಬರ್ಕೊಳ್ತಾರೆ. ಆ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ ಏನಿರುತ್ತೆ ಅಂತ. ಇಲ್ಲಿ ಕಲಿಕಾ ಚೇತರಿಕೆ ತರಬೇತಿ ಪಡೆದಿರುವಂಥ ಶಿಕ್ಷಕರ ಸಂಖ್ಯೆ ಇರುತ್ತೆ, ಅದರ ದೈಹಿಕ ಶಿಕ್ಷಕರ ಮತ್ತು ವಿಶೇಷ ಶಿಕ್ಷಕರನ್ನು ಹೊರತುಪಡಿಸಿ, ಆಮೇಲೆ ತರಬೇತಿ ಪಡೆಯದಿರುವಂತಹ ಶಿಕ್ಷಕರ ಹೆಸರು ಹಾಗೂ KJID ನಂಬರನ್ನು ಕೊಡ್ತೀವಿ. ಆನಂತರ ತರಗತಿ ಅವರು ದಾಖಲಾತಿ ಹಾಜರಾತಿ ಕೋಷ್ಟಕ 1ರಲ್ಲಿ ನಮೂದಿಸ್ತೀವಿ. ಆನಂತರ ಕಲಿಕಾ ಚೇತರಿಕೆ ಕುರಿತು ಶಿಕ್ಷಕರ ಕೈಪಿಡಿ ಸರಬರಾಜು ಆಗಿದೆಯೇ, ಹೌದು ಅಥವಾ ಇಲ್ಲ ಅನ್ನೋದನ್ನು ಕೋಷ್ಟಕ 2ರಲ್ಲಿ ನಮೂದಿಸ್ತೀವಿ. ಆನಂತರ ಕಲಿಕಾ ಚೇತರಿಕೆ ಕುರಿತ ಕಲಿಕಾ ಹಾಳೆಗಳು ಸರಬರಾಜು ಆಗಿದೆಯೇ ಇಲ್ಲವೇ ಅನ್ನೋದನ್ನು ಕೋಷ್ಟಕ 3ರಲ್ಲಿ ನಮೂದಿಸ್ತೀವಿ. ಭೇಟಿ ನೀಡಿದ ದಿನಾಂಕದವರೆಗೂ ಸಾಧಿಸಲಾಗಿರುವಂತಹ ತರಗತಿವಾರು ವಿಷಯವಾರು ಕಲಿಕಾ ಫಲಗಳ ಸಂಖ್ಯೆಯನ್ನು ಕೋಷ್ಟಕ 4ರಲ್ಲಿ ನಮೂದಿಸಲಾಗುತ್ತೆ. ಆನಂತರ ಭೇಟಿ ನೀಡಿದ ಅಧಿಕಾರಿಗಳು ವೀಕ್ಷಿಸಿದ ತರಗತಿ ಪ್ರಕ್ರಿಯೆಯ ವಿವರ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇಲ್ಲಿ ಸ್ಕ್ರೀನನ್ನು ನೋಡಿ, ಈ ಒಂದು ಮಾಹಿತಿಯನ್ನು ನೀವು ನೀಡಬೇಕಾಗುತ್ತೆ. ತರಗತಿಯಲ್ಲಿ ಅನುಕೂಲಿಸಿದಂಥ ಕಲಿಕಾ ಫಲ, ಕಲಿಕಾ ಫಲವನ್ನು ಸಾಧಿಸಲು ನಡೆಸಿದಂಥ ಚಟುವಟಿಕೆಗಳ ವಿವರ ಅದನ್ನು ಬರೀಬೇಕಾಗುತ್ತೆ. ಚಟುವಟಿಕೆಗಳ ವಿವರ ಯಾವ ರೀತಿ ಇತ್ತು ಅಂತ, ಮತ್ತು ಕಲಿಕಾ ಹಾಳೆಗಳನ್ನು ತರಗತಿಯಲ್ಲಿ ಬಳಸಲಾಗುತ್ತಿದೆಯೇ, ಹೌದು ಅಥವಾ ಇಲ್ಲ ಬಳಸಲಾಗುತ್ತಿದೆ ಅನ್ನೋದನ್ನು ಉತ್ತರ ಕೊಡಬೇಕಾಗುತ್ತೆ. ಪಠ್ಯಪುಸ್ತಕವನ್ನು ಪೂರಕ ಸಾಮಗ್ರಿಯಾಗಿ ಬಳಸಲಾಗುತ್ತಿದೆಯೇ, ಪೂರಕ ಸಾಮಗ್ರಿಯಾಗಿ ಬಳಸಬೇಕು, ಹೌದು. ವಿದ್ಯಾರ್ಥಿಗಳು ಉಪಯೋಗಿಸಿದಂಥ ಕಲಿಕಾ ಹಾಳೆಗಳನ್ನು ಕೃತಿ ಸಂಪುಟದಲ್ಲಿ ಸಮರ್ಪಕವಾಗಿ ನಿರ್ವಹಿಸಲಾಗಿದೆ, ಹೌದು ಅಥವಾ ಇಲ್ಲ. ನಿಜವಾಗಲೂ ಕೃತಿ ಸಂಪುಟದಲ್ಲಿ ಈ ಏನು ಕಲಿಕಾ ಹಾಳೆಗಳನ್ನು ಕ್ರಮವಾಗಿ ಹಂತ ಹಂತವಾಗಿ ನೀವು ಜೋಡಿಸಿ ಇಡಬೇಕಾಗಿರುತ್ತೆ. ಕೃತಿ ಸಂಪುಟಗಳ ಆಧಾರದ ಮೇಲೆ ನಾವು ಅವರ ವಿದ್ಯಾರ್ಥಿಗಳ ಒಂದು ಗ್ರೇಡನ್ನು ನಾವು ನಮೂದಿಸಬೇಕಾಗುತ್ತೆ. ಆನಂತರ 17ನೇದಾಗಿ ಏನಿದೆ ನೋಡಿ, ಮುಖ್ಯ ಶಿಕ್ಷಕರು ಕಲಿಕಾ ಚೇತರಿಕೆ ಉಪಕ್ರಮದ ತರಗತಿಯನ್ನು ವೀಕ್ಷಿಸಿದ್ದಾರೆ, ಹೌದಾದಲ್ಲಿ ಅವರು ನೀಡಿರುವಂಥ ಸಲಹೆಗಳು, ಮುಖ್ಯ ಶಿಕ್ಷಕರು ನೀಡಿದಂಥ ಸಲಹೆಗಳು ಅನುಪಾಲನೆ ಆಗಿದೆಯೇ, ಮತ್ತು ಹಿಂದೆ ನೀಡಿದಂಥ ಭೇಟಿ ನೀಡಿದ ಅಧಿಕಾರಿಗಳು ನೀಡಿದ ಸಲಹೆಗಳು ಅನುಪಾಲನೆ ಆಗಿರೋ ಬಗ್ಗೆ ವಿವರ ಕೊಡಬೇಕಾಗಿರುತ್ತೆ. ಆನಂತರ ಜಿಲ್ಲಾ ಹಾಗೂ ಬ್ಲಾಕ್ ಹಂತದಲ್ಲಿ ಸಹಾಯವಾಣಿಯ ನೆರವು ಪಡೆಯಲಾಗಿದೆಯೇ, ಸಹಾಯವಾಣಿ ಬೇಕಾದರೆ ಪಡೆಯಬಹುದಾಗಿದೆ, ಅದರ ಬಗ್ಗೆ ತಿಳಿಸಿ. ಆನಂತರ ಶಾಲಾ ಹಂತದಲ್ಲಿ ಕಲಿಕಾ ಚೇತರಿಕೆ ಉಪಕ್ರಮವನ್ನು ಪರಿಣಾಮಕಾರಿಯಾಗಿ ಅಳವಡಿಸಿಕೊಳ್ಳುತ್ತಿರುವ ಬಗ್ಗೆ ವಿವರ ಕೊಡಬೇಕು. ಈ ರೀತಿಯಾಗಿ ಇವತ್ತು ಫಾರ್ಮ್ ಇರುತ್ತೆ. ಇಲ್ಲಿ ಮುಖ್ಯ ಗುರುಗಳು ಈ ಒಂದು ಮಾಹಿತಿಯನ್ನು ಅಧಿಕಾರಿಗಳು ಭೇಟಿ ನೀಡಿದಾಗ ಕೊಡಬೇಕಾಗುತ್ತೆ. ಆಮೇಲೆ ಕೋಷ್ಟಕ 12ನ್ನು ಗಮನಿಸಿ, ಆನಂತರ ಕೋಷ್ಟಕ 2 ಈ ರೀತಿಯಾಗಿದೆ ನೋಡಿ ವಿಷಯವಾರು. ಆನಂತರ 14 ಕಲಿಕಾ ಚೇತರಿಕೆ ಕುರಿತು ಕಲಿಕಾ ಹಾಳೆಗಳು ಸರಬರಾಜು ಆಗಿದೆ ಇಲ್ಲವೇ ಅದನ್ನು ಇಲ್ಲಿ ಗುರುತಿಸ್ತೇವೆ. ಆನಂತರ ಕೋಷ್ಟಕ 3 ಈ ರೀತಿಯಾಗಿದೆ ನೋಡಿ ವಿಷಯವಾರು ಎಲ್ಲ ಇದೆ. ನಂತರ ಭೇಟಿ ನೀಡಿದ ದಿನಾಂಕದವರೆಗೂ ಸಾಧಿಸಲಾಗಿರುವ ತರಗತಿವಾರು ವಿಷಯವಾರು ಕಲಿಕಾ ಫಲಗಳ ಸಂಖ್ಯೆಯನ್ನು ಕೋಷ್ಟಕ 4ರಲ್ಲಿ ಈ ರೀತಿ 8 ರೀತಿಯಲ್ಲಿ ಗುರುತು ಹಾಕಬೇಕಾಗಿದೆ. ಆನಂತರ ಈ ಒಂದು ಫಾರ್ಮ್ಯಾಟನ್ನು ಈಗ ನೋಡಿದ್ರಲ್ಲ, ಇದನ್ನು ಆತ್ಮೀಯರೇ ಈ ಮಾಹಿತಿಯನ್ನು ಶೇರ್ ಮಾಡಿ ಧನ್ಯವಾದಗಳು.